ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ವಿಷಯ ಏನಪ್ಪ ಅಂತ ಹೇಳಿದರೆ ತುಂಬ ಇಷ್ಟವಾದ ವಿಡಿಯೋ. ಯಾಕಂತ ಹೇಳಿದರೆ ಈ ಸೆಲೆಬ್ರಿಟಿಗಳೆಲ್ಲ ಯಾವುದೇ ಫಂಕ್ಷನ್ ಆಗಿರ್ಬೋದು ಅಥವಾ ಈ ಜಾತ್ರೆಗಳಿಗಾಗಿರ್ಬೋದು ಹೋಗಬೇಕಾದ್ರೆ ಅವರಲ್ಲೊಂದು ಆ್ಯಟಿಟ್ಯೂಡ್ ಅನ್ನುವಂಥದ್ದು ಇರುತ್ತೆ, ಖಂಡಿತ ಇರುತ್ತೆ. ಯಾಕಂತ ಹೇಳಿದರೆ ಅಷ್ಟು ಫೇಮಸ್ ಆಗಿರ್ಬೋದು. ಸೊ ಆದರೆ ನನಗೆ ಅನಿಸಿದ್ದು, ಒಬ್ಬರು ನಟಿ ಜಾತ್ರೆಗೆ ಬರ್ತಾರೆ, ಜಾತ್ರೆಗೆ ಬಂದು ಸರಳತೆಯಲ್ಲಿ ಸರಳತೆ, ಬಳೆ ತೊಡ್ತಾರೆ, ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತಾರೆ, ಯಾವುದೇ ಪಬ್ಲಿಸಿಟಿ ಇಲ್ಲ, ಬಟ್ ಅವರನ್ನು ನೋಡ್ತಾ ಅಲ್ಲಿ ಇದ್ದವರು ವೀಡಿಯೋ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಶುಭಾ ಪೂಂಜಾ ಅವರ ಬಗ್ಗೆ ಗೊತ್ತಿರ್ಬೋದು, ನಟಿ ಕೂಡ ಅವರು. ಅವರು ಅಷ್ಟೊಂದು ಫೇಮಸ್ ಆಗಿದ್ದಾರೆ, ಆದರೂ ಕೂಡ ಅವರಲ್ಲಿ ಸರಳತೆ ಅನ್ನುವಂಥದ್ದು ಇತ್ತು. ಅವರ ಊರಿನ ಜಾತ್ರೆಗೆ ಬಂದಿದ್ದರು, ಉಡುಪಿಯ ಒಂದು ಶಿರ್ವದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಊರಿನ ಜಾತ್ರೆಗೆ ಬಂದಿದ್ದರು. ಊರಿನ ಜಾತ್ರೆಯಲ್ಲಿ ಎಷ್ಟು ಸರಳತೆ ಅಂತ ಹೇಳಿದರೆ, ಬಳೆಗಾರ್ತಿಯಲ್ಲಿ ಬಳೆಯನ್ನು ಪಡ್ಕೊಳ್ತಾರೆ, ಅಂದರೆ ಬಳೆಯನ್ನು ಹಾಕಿಸ್ಕೊಳ್ತಾರೆ. ಜೊತೆಗೆ ಅವರು ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳು ಏನಿರ್ತಾರೆ ಅವರಿಗೆ ಬಳೆ, ಅವರಿಗೆ ಐಸ್ ಕ್ರೀಮ್ ಕೊಡಿಸೋದಾಗಿರ್ಬೋದು ಅಥವಾ ಅವ್ರ ಜೊತೆ ಸೆಲ್ಫಿ ತೆಗೆಯೋದು, ಯಾರು ಬಂದು ಕೂಡ ಸೆಲ್ಫಿ ಕೊಡ್ತಾಯಿದ್ರು, ಸೆಲ್ಫಿಗೆ ಪೋಸ್ ಕೊಡ್ತಾಯಿದ್ರು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ, ಸೊ ಅದಕ್ಕೋಸ್ಕರ ಇವತ್ತಿನ ಕಂಪ್ಲೀಟ್ ವಿಡಿಯೋ ಶುಭಾ ಪೂಂಜಾ ಅವರಿಗೆ. ಯಾಕಂತ ಹೇಳಿದರೆ ನನಗೂ ಕೂಡ ಅವರ ಒಂದು ಸರಳತೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ, ಸೊ ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮಹಾಲಿಂಗೇಶ್ವರ ದೇವಸ್ಥಾನ ಹೋದಂತೆ ಎನ್ನ ತುಪ್ಪಾಡ ಮೇಡ ಒಂದ ಮಹಾಲಿಂಗೇಶ್ವರ ದೇವಸ್ಥಾನ ಆಶೀರ್ವಾದ ಉಂದಿ ಅಂತ ಹದಿನೈದು ಇಂಚಿ ಬರುವಂತಿನ ದೇವಸ್ಥಾನ, ಮಸ್ತ್ ಪುರಾತನ ದೇವಸ್ಥಾನ. ಸೊ ಎಂತೆಲ್ಲ ಫ್ಯಾಮಿಲಿ ಮಸ್ತ್ ನಂಬುನ ದೇವಸ್ಥಾನ, ಒಂದು ಇಡೀ ನಮ್ಮ ಉಡುಪಿ ಜಿಲ್ಲೆಯೇ ಭಾರಿ ಪುನರ್ಪತ್ತಿದೆ ದೇವಸ್ಥಾನ. ಸೊ ಎಂಕ್ಲಿಗೆ ಮಸ್ತ್ ನಂಬಿಕೆ, ಮತ್ತು ಶಿವರಾತ್ರಿಗೆ ಐದು ದಿನ ಅಲ್ಲ ನಮ್ಮ ಇಡೀ ಫ್ಯಾಮಿಲಿ ಹಬ್ಬ ಬರ್ತದೆ. ಸೊ ನೀವುಗಳು ಕೂಡ ಶಿವರಾತ್ರಿ ದಿನ ಖಂಡಿತ.
ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೇನಾದರೂ ನಿಮಗೆ ಈ ಥರದ ವೀಡಿಯೋ ಬೇಕು, ಈ ಥರದ ಕಂಟೆಂಟ್ ಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.